हाई फ्रेंड्स वीडियो प्रमुख स्टॉक ब्रोकर कंपनी अब्स्टॉक डीमैट अकाउंट हेगे ओपन अंतोण अब्स्टॉक डीमैट अकाउंट ओपन के बेगो डॉक्यूमेंट्स पैन कार्ड आधार कार्ड आधार कार्ड के फोन नंबर लिंक आगे इश्ट्रे सरी किलवे निम्स डीमैट अकाउंट अप्लाई मोबाइल वीडियो के डिस्क्रिप्शन इला कमेंट सेक्शन पिन अब्स्टॉक संबंध लिंक मेले क्ली डायरेक्टली पेज ओपन आगते इली थ्री डाट्स मेले क्ली डेस्कटॉप साइट ऑप्शन मेले क्ली साइट नोड़े कानसते वे अकाउंट ओपन प्रोसेस फर्स्ट टाइम आगदे साइन अप आगे इली मेल मोबाइल नंबर हाकि सेंड ओटीपी मेले क्ली तक्षण इली मोबाइल नंबर के ओटीपी बे ओटीपी एंटर नहीं साइन अप अप्लिकेशन कंप्लीट इल्ल साइन इन मेले क्ली ಅಪ್ಲಿಕೇಶನ್ ಅನ್ನು ಕಂಪ್ಲೀಟ್ ಮಾಡುವುದಕ್ಕೆ ಪ್ರಯತ್ನಿಸಿ ಈಗ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಗೂ ಪ್ಯಾನ್ ಕಾರ್ಡ್ ನಲ್ಲಿ ಇರುವ ಡೇಟ್ ಆಫ್ ಬರ್ತ್ ಹಾಕಿ ನೆಕ್ಸ್ಟ್ ಕೊಡಿ ಈ ಪೇಜ್ ನಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿ ನೀಡಬೇಕಾಗುತ್ತೆ ಫಸ್ಟ್ ನಿಮ್ಮ ಜೆಂಡರ್ ಮೇಲ್ ಆ ಫೀಮೇಲ್ ಅನ್ನೋದನ್ನ ಆರಿಸಿ ನೆಕ್ಸ್ಟ್ ನಿಮ್ಮ ವಿವಾಹಿತ ಸ್ಥಿತಿಯನ್ನು ಆರಿಸಿ ಮದುವೆ ಆಗಿದ್ರೆ ಮ್ಯಾರಿಡ್ ಇಲ್ಲಂದ್ರೆ ಸಿಂಗಲ್ ಡಿವೋರ್ಸ್ ಆಗಿದ್ರೆ ಅದರ್ಸ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ವಾರ್ಷಿಕ ಆದಾಯವನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಆದಾಯ 1 ಲಕ್ಷ ಒಳಗಿದ್ರೆ ಬಿಲೋ 1 ಲಕ್ಷ ಎಂದು ಅದಕ್ಕಿಂತ ಜಾಸ್ತಿ ಇದ್ರೆ ಇಲ್ಲಿ 4 ಆಪ್ಷನ್ಸ್ ಕಾಣಿಸಿದವಲ್ಲ ಅದರಲ್ಲಿ ನಿಮಗೆ ಯಾವುದು ಸರಿ ಹೋಗುತ್ತೋ ಅದನ್ನ ಆರಿಸಿ ಇಲ್ಲಿ ನಿಮ್ಮ ಟ್ರೇಡಿಂಗ್ ಎಕ್ಸ್‌ಪೀರಿಯನ್ಸ್ ಆರಿಸಿ ನಾನು ಲೆಸ್ ದನ್ 1 ಇಯರ್ ಅಂತ ಸೆಲೆಕ್ಟ್ ಮಾಡಲಾಗಿದೆ ನೀವು ಪೊಲಿಟಿಕಲ್ ಎಕ್ಸ್‌ಪೋಸ್ಡ್ ಆಗಿದ್ರೆ ಎಸ್ ಅಂತ ಇಲ್ಲಂದ್ರೆ ನೋ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ವೃತ್ತಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಪೇಜ್ ಅನ್ನು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕಾಣಿಸುವ ಡಿಕ್ಲರೇಷನ್ ಅನ್ನು ಓದುವುದಕ್ಕೆ ಪ್ರಯತ್ನಿಸಿ ನಂತರ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಕೊಟ್ಟು ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್ ಅಬ್ಸ್ಟ್ರಾಕ್ಟ್ ನೋರ್ ಕಡೆಯಿಂದ ಯಾವುದಾದರೂ ಒಂದು ಕಂಪನಿಯ ಫ್ರೀಯಾಗಿ ಒಂದು ಸ್ಟಾಕ್ ನೀಡುವರು ಅದಕ್ಕೆ ಎಸ್ ಐ ವಾಂಟ್ ಎ ಫ್ರೀ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಕಾಣಿಸ್ತಿರುವ ಅಡ್ರೆಸ್ ಸರಿಯಾಗಿಲ್ಲ ಅಂದ್ರೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟು ಸರಿಪಡಿಸಿ ಎಲ್ಲ ಕರೆಕ್ಟ್ ಆಗಿದ್ರೆ ಇಲ್ಲಿ ದಿಸ್ ಡೀಟೇಲ್ಸ್ ಆರ್ ಎ ಕರೆಕ್ಟ್ ಮೇಲೆ ಕ್ಲಿಕ್ ಕೊಡಿ ಇನ್ನು ಈ ಪೇಜ್ ಅಲ್ಲಿ ನಿಮ್ಮ ಕೈಬೆರಳಿನಿಂದ ಡಿಜಿಟಲ್ ಸಿಗ್ನೇಚರ್ ಮಾಡಬೇಕಾಗುತ್ತೆ ಒಂದು ವೇಳೆ ಸೈನ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಅಳಿಸಿ ಪುನಃ ಪ್ರಯತ್ನಿಸಿ ಸೈನ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ ಇಲ್ಲಿ ನೀವು ಒಂದು ಸೆಲ್ಫಿ ಫೋಟೋ ತೆಗೆದುಕೊಳ್ಳಬೇಕಾಗುತ್ತೆ ಫೋಟೋ ಯಾವುದೇ ಬ್ಲರ್ ಇಲ್ಲದೆ ಕ್ಲಿಯರ್ ಆಗಿರೋ ತರ ನೋಡಿಕೊಳ್ಳಿ ಒಂದು ವೇಳೆ ಕ್ಯಾಮೆರಾ ಆಕ್ಸೆಸ್ ಕೇಳಿದ್ರೆ ಅಲೋ ಕೊಡಿ ಫೋಟೋ ಸರಿಯಾಗಿ ಬಂದಿಲ್ಲ ಅಂದ್ರೆ ರೀಟೇಕ್ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟು ಪುನಃ ಪ್ರಯತ್ನಿಸಿ ಒನ್ಸ್ ಸೆಲ್ಫಿ ಫೋಟೋ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಕೊಡಿ ಈ ಪೇಜ್ ಅಲ್ಲಿ ಅಪ್ಲಿಕೆಂಟ್ ಬ್ಯಾಂಕ್ ಡೀಟೇಲ್ಸ್ ನ ನೀಡಬೇಕಾಗುತ್ತೆ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಐಎಫ್ಎಸ್ಸಿ ಕೋಡ್ ಅಕೌಂಟ್ ನಂಬರ್ ಮತ್ತೆ ರೀಟೇಪ್ ಅಕೌಂಟ್ ನಂಬರ್ ಅದೇ ಅಕೌಂಟ್ ನಂಬರ್ ನ ಹಾಗೂ ಅಕೌಂಟ್ ಟೈಪ್ ಸೇವಿಂಗ್ಸ್ ಅಕೌಂಟ್ ಆಗಿದ್ರೆ ಸೇವಿಂಗ್ಸ್ ಅಕೌಂಟ್ ಇಲ್ಲ ಕರೆಂಟ್ ಅಕೌಂಟ್ ಆಗಿದ್ರೆ ಕರೆಂಟ್ ಅಕೌಂಟ್ ನಿಮ್ದು ಯಾವ ಅಕೌಂಟೋ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಿ ಇಲ್ಲಿ ನಿಮ್ಮ ಇಮೇಲ್ ಅನ್ನು ವೆರಿಫೈ ಮಾಡ್ಕೊಳ್ಳಿ ಗೆಟ್ ಓಟಿಪಿ ಮೇಲೆ ಕ್ಲಿಕ್ ಕೊಡಿ ಈಗ ನಿಮ್ಮ ಇಮೇಲ್ ಗೆ ಬಂದಿರೋ ಓಟಿಪಿ ಅನ್ನು ಎಂಟರ್ ಮಾಡಿ ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್ ಯಾವಾಗಲೂ ಅಬ್ಸ್ಟ್ರಾಕ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಫೀಸ್ ಅನ್ನದೇ ಇರಲಿಲ್ಲ ಆದರೆ ಈಗ ಸದ್ಯಕ್ಕೆ 99 ರೂಪೀಸ್ ನ ಫೀಸ್ ಚಾರ್ಜ್ ಮಾಡ್ತಿದ್ದಾರೆ ಮತ್ತೆ ಯಾವಾಗಾದರೂ ಫ್ರೀಯಾಗಿ ಮಾಡಿದ್ರೆ ಮಾಡಬಹುದು ಈಗ ನಾನು 99 ರೂಪೀಸ್ ನ ಫೀ ಪೇ ಮಾಡುವೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಪ್ರೊಸೀಡ್ ಕೊಡಿ ಇಲ್ಲಿ ಕಾಣಿಸ್ತಿರುವ ಪೇಮೆಂಟ್ ಮೆಥಡ್ ನಿಂದ ನಿಮಗೆ ಯಾವ ಅನುಕೂಲ ಆ ಪೇಮೆಂಟ್ ಮೆಥಡ್ ಅನ್ನು ಆಯ್ಕೆ ಮಾಡಿ ನಾನು UPI ಮುಖಾಂತರ ಫೀ ಪೇ ಮಾಡುವೆ 99 ರೂಪೀಸ್ ಗೆ GST ಎಲ್ಲ ಸೇರಿ 1682 ಪೈಸಾ ಆಗುತ್ತೆ ಪೇಮೆಂಟ್ ನಂತರ ನೆಕ್ಸ್ಟ್ ಕೊಡಿ ಇಲ್ಲಿ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಈಗ ನಿಮ್ಮ ಬಳಿ ಇದ್ದರೆ ಅಪ್ಲೋಡ್ ಮಾಡಿ ಇಲ್ಲಂದ್ರೆ ಇದು ಆಪ್ಷನಲ್ ಯಾರಾದರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ನಲ್ಲಿ ಕಮ್ಯುನಿಟಿ ಅಂಡ್ ಕರೆನ್ಸಿ ನಲ್ಲಿ ಟ್ರೇಡ್ ಮಾಡಲು ಬಯಸುವವರು ಅವರು ಅಪ್ಲೋಡ್ ಮಾಡಿ ಅಕೌಂಟ್ ಓಪನ್ ಆದ ನಂತರ ಸಹ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟು ಈ ಎಲ್ಲಾ ಸೆಗ್ಮೆಂಟ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಬಹುದು ಸದ್ಯಕ್ಕೆ ನಾನು ಮಾಡ್ತಿಲ್ಲ ನೋ ಐ ವಿಲ್ ಡು ಇಟ್ ಲೇಟರ್ ಪಕ್ಕದಲ್ಲಿರುವ ಚೆಕ್ ಬಾಕ್ಸ್ ನಲ್ಲಿ ಟಿಕ್ ಕೊಟ್ಟು ನೆಕ್ಸ್ಟ್ ಕೊಡಿ ಇನ್ನು ಇದು ಲಾಸ್ಟ್ ಇ ಸೈನ್ ಪ್ರೋಸೆಸ್ ಈ ಸೈನ್ ವಿತ್ ಆಧಾರ್ ಓಟಿಪಿ ಮೇಲೆ ಕ್ಲಿಕ್ ಕೊಡಿ ಒಂದು 30 ಸೆಕೆಂಡ್ಸ್ ಆದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ನಲ್ಲಿ ಟಿಕ್ ಕೊಟ್ಟು ಸಬ್ಮಿಟ್ ಕೊಡಿ ಈಗ NSDL ರವರ ಈ ಸೈನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೆಂಡ್ ಓಟಿಪಿ ಮೇಲೆ ಕ್ಲಿಕ್ ಕೊಡಿ ಈಗ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ರಿಜಿಸ್ಟರ್ ಮೊಬೈಲ್ ನಂಬರ್ ಗೆ ಒಂದು ಓಟಿಪಿ ಬರುತ್ತೆ ಆ ಓಟಿಪಿ ಅನ್ನು ಎಂಟರ್ ಮಾಡಿ ವೆರಿಫೈ ಓಟಿಪಿ ಮೇಲೆ ಕ್ಲಿಕ್ ಕೊಡಿ ಇಲ್ಲಿಗೆ ಈ ಸೈನ್ ಪ್ರೋಸೆಸ್ ಹಾಗೂ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಸಹ ಕಂಪ್ಲೀಟ್ ಆಯಿತು ಓಕೆ ಫ್ರೆಂಡ್ಸ್ ಅಬ್ಸ್ಟ್ರಾಕ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಹೇಗೆ ಓಪನ್ ಮಾಡಬೇಕಂತ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇನ್ನು ಈ ಅಬ್ಸ್ಟ್ರಾಕ್ ನಲ್ಲಿ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ನ ಟ್ರೇಡ್ ಮಾಡುವ ಸ್ಪೆಷಾಲಿಟಿ ಸಹ ಇದೆ ಆಸಕ್ತಿ ಇರೋರು ಮಾತ್ರ ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಯೂಸ್ ಮಾಡಿ
ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಫ್ರೆಂಡ್ಸ್ ಈ ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯ್ನ್ ಆಗಿ, ಇನ್ನೂ ಅನೇಕ ವಿಡಿಯೋ ನೋಡೋದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.